Gruhalakshmi. ಅಯ್ಯೋ ನಂದಿನಿ, ಹಾ, ನಿಮ್ಮ ಮಾವ ಅನಂತ ಕೃಷ್ಣ ಅವ್ರು ಬಂದಿದ್ದಾರೆ. ಅಲ್ಲೇ ಯಾಕೆ ನಿಂತಿದ್ದೀರಾ? ಬನ್ನಿ ಒಳಗೆ. ಒಂದ್ ನಿಮಿಷ. ನೀನ್ ಯಾಕೋ ಇದನ್ನೇ ಒಂದು ದೊಡ್ಡ ಕಾರಣ ಮಾಡ್ಕೊಂಡ್ಬಿಟ್ಟಿದ್ಯ. ನೀವು ಅವಳು ಮಾಡಿರೋ ಅವಮಾನನ ಸಹಿಸ್ಕೊಂಡಿರ್ಬೋದು, ಆದ್ರೆ ನಾನ್ ಸಹಿಸ್ಕೊಂಡಿರಕ್ಕಾಗತ್ತಪ್ಪ? ಆಗಲ್ಲ, ನನ್ನ ಕೈಲಿ ಆಗಲ್ಲ. ಹೇಗಿದ್ದೀರಾ ಅಳಿ? ಅಂದ್ರೆ ಚೆನ್ನಾಗಿದ್ದೀನಿ. ನೀವು? ನಾನು ಚೆನ್ನಾಗಿದ್ದೀನಿ. ನೀವೇನು ಇಲ್ಲಿ? ನಾನು ಇಲ್ಲೇ ಸೊಪ್ಪು ತಗೊಳಕ್ ಬಂದಿದ್ದೆ. ನೀವು ಕಾರ್ ನಿಲ್ಲಿಸ್ಬಿಟ್ಟು ಒಳಗಡೆ ಹೋಗೋದನ್ನ ನೋಡಿದೆ, ಮಾತಾಡಿಸ್ಬೇಕನ್ನಿಸ್ತು, ಅದಕ್ಕೆ ನೀವು ಬರೋ ತನಕ ಇಲ್ಲೇ ನಿಂತಿದ್ದೀನಿ. ನಾವೀಗ ಇಲ್ಲೇ ಬೆಂಗಳೂರಲ್ಲಿ ಇದ್ದೀವಿ. ಗೊತ್ತಾಯ್ತು, ಅಪ್ಪ ಹೇಳಿದ್ರು. ಕ್ಷಮಿಸಿ, ನಿಮ್ಮ ತಂದೆಯವ್ರ ಮನೆಗೆ ಬಂದಾಗ ಇವ್ನು ಸರಿಯಾಗಿ ಮಾತಾಡಿಸ್ಲಿಲ್ಲ. ಸರಿಯಾಗಿ ಮಾತಾಡಿಸ್ಲಿಲ್ಲ ಅಲ್ಲ, ಮನೆ ಒಳಗೂ ಕರೀಲಿಲ್ಲ. ಅವಳು ಬದಲಾಗಲ್ಲ ಬಿಡಿ, ಅವಳಿಗೆ ಬುದ್ಧಿ ಬರಲ್ಲ. ಅವಳು ಯಾಕೆ ಹಾಗೆ ಆಡ್ತಾಳೋ? ಮನೆ ಎಷ್ಟು ಹೇಳಿದ್ರು ಅವಳು ಕೇಳ್ತಿಲ್ಲ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀ ನಮ್ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದ್ಮೇಲೆ ಇಂಥದೆಲ್ಲ ಏನಾದ್ರೂ ಒಂದ್ ಇದ್ದೇ ಇರುತ್ತೆ. ಇಬ್ರಲ್ಲಿ ಒಬ್ರಾದ್ರೂ ಅರ್ಥ ಮಾಡ್ಕೊಂಡ್ರೆ ಸಂಸಾರನ ಸರಿದೂಗಿಸ್ಕೊಂಡು ಹೋಗ್ಬೋದು. ಸರಿ, ಆ ಯಾರಾದ್ರೂ ಒಬ್ರು ಅವಳೇ ಆಗ್ಲಿ. ನಾನು ಅಷ್ಟು ದೊಡ್ಡ ಮನುಷ್ಯ ಅಲ್ಲ. ದಯವಿಟ್ಟು ಹಾಗೆಲ್ಲ ಹೇಳ್ಬೇಡಿ. ಆ ಮಗು ಮುಖ ನೋಡ್ಕೊಂಡಾದ್ರೂ ನೀವು ಮಗು ಮುಖ ನೋಡ್ಕೊಂಡು ಅಂತೀರ, ಆದ್ರೆ ಅವಳು ಮಗು ಮುಖಾನೇ ನೋಡಬಾರ್ದು ಅಂತಾಳೆ.
ಇನ್ನು ಅವಳ ಹಠ ಕೋಪ ಏನೂ ಕರಗಿಲ್ಲ. ಅವಳಿಗೆ ಬೇಡವಾಗಿರೋದು ನನಗ್ಯಾಕೆ ಬೇಕು ಹೇಳಿ? ನೋಡಿ ಅತ್ತೆ, ಎಲ್ಲ ಸರಿ ಹೋಗಲಿ ಅನ್ನೋ ಮನಸ್ಸು ನನಗೂ ಇದೆ. ಆದರೆ ನನ್ನ ತಂದೆ ಗೌರವ ಕೊಡದೇ ಇರೋ ಅವಳು ನನಗೂ ಬೇಕಾಗಿಲ್ಲ. ಯಾಕೆಂದ್ರೆ ಅವರು ನನಗೆ ತಂದೆ ಮಾತ್ರ ಅಲ್ಲ, ನನ್ನ ದೇವರು. ಅಂಥವ್ರನ್ನ ಅವಳು ದ್ವೇಷಿಸ್ತಾಳೆ ಅಂದರೆ ನನಗೂ ಅವಳು ಬೇಕಾಗಿಲ್ಲ. ಗೊತ್ತಾಗ್ತಿಲ್ಲಪ್ಪ, ಯಾರಿಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಅವನ ತಂದೆನ ಜೈಲಿಗೆ ಕಳಿಸಿದ್ರು ಅಂತ ಅವಳಿಗೆ ನಿಮ್ಮ ತಂದೆ ಮೇಲೆ ದ್ವೇಷ. ನಿಮ್ಮ ತಂದೆ ಮೇಲೆ ದ್ವೇಷ ಇದೆ ಅಂತ ಹೇಳಿ ನಿಮಗೆ ಅವಳ ಮೇಲೆ ಕೋಪ. ಆದ್ರೆ ನಿಮ್ಮಗಳ ದ್ವೇಷ ಕೋಪಗಳ ಮಧ್ಯೆ ಆ ಮಗು ಪ್ರೀತಿ ಕಳ್ಕೊತಾ ಇದೆ. ನಿಮ್ ತಂದೆ ಮೊಮ್ಮಗು ಜೊತೆ ಆಡೋ ಕನಸು ಕರಗೋಗ್ತಿದೆ. ನನ್ನ ಮಗಳ ಸಂಸಾರ ಸರಿ ಹೋಗ್ಲಿ ಅನ್ನೋ ನನ್ನ ಬಯಕೆ ಬತ್ತೋಗ್ತಿದೆ. ಇದೆಲ್ಲ ಯಾವಾಗ ಸರಿ ಹೋಗುತ್ತೋ ಏನೋ. ಈಗ ಈ ಕೇಸ್ ಇಂದ ಇದು ಸರಿ ಹೋಗೋದೇ ಇಲ್ಲ ಅಂತ ಅನಿಸ್ತಿದೆ. ನನಗೊಂದು ತೋಚ್ತಾ ಇಲ್ಲಪ್ಪ. ನೋಡಿ ಅತ್ತೆ, ನೀವು ಹೇಳ್ತಿರೋದು ನನಗೆ ಅರ್ಥ ಆಗ್ತಾ ಇದೆ. ಆದರೆ ಅತ್ತೆ, ಇದನ್ನೆಲ್ಲ ನೀವು ನಿಮ್ಮ ಮಗಳಿಗೆ ಹೇಳಿ. ಅವಳು ಸರಿ ಹೋದರೆ ಎಲ್ಲಾನು ಸರಿ ಹೋಗುತ್ತೆ. ನಾನು ಇನ್ನು ಬರ್ತೀನಿ. ನೋಡಿ, ಮಗುನ ಚೆನ್ನಾಗಿ ನೋಡ್ಕೊಳ್ಳಿ. ಮಗು ಚೆನ್ನಾಗಿರ್ಬೇಕು ಅನ್ನೋ ಆಸೆ ನನಗೂ ತುಂಬ ಇದೆ. ಪ್ರಕರಣಕ್ಕೆ ಸಂಬಂಧಪಟ್ಟ ಕೆಲವು ಸಾಕ್ಷಿಗಳು ಕೋರ್ಟ್ ಹಾಲಲ್ಲಿ ಕೂತಿದ್ದಾರೆ. ದಯವಿಟ್ಟು ಅವ್ರನ್ನ ಹೊರಗೆ ಕಳಿಸ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡಿಸ್ತಾರೆ. ಕಳಿಸ್ರಿ ಆಚೆ. ಚಂದ್ರು, ಹರೀಶ್, ಪ್ರೊಸೀಡ್. ಹಲೋ. ಹಲೋ ಸರ್. ಸೊ ಮಿಸ್ಟರ್ ರಾಮಚಂದ್ರ? ಎಸ್ ಸರ್. ಮಿಸ್ಟರ್ ರಾಮಚಂದ್ರ ಅವರೇ, ನೀವು ವಾಕಿಂಗ್ ಅಭ್ಯಾಸ ಏನಾದ್ರು ಇಟ್ಕೊಂಡಿದ್ದೀರಾ? ಹೌದು ಸರ್, ಡೈಲಿ ವಾಕ್ ಮಾಡ್ತೀನಿ ಸರ್. ಅಂದಾಜು ಎಷ್ಟು ಕಿಲೋಮೀಟರ್ ವಾಕಿಂಗ್ ಮಾಡ್ತೀರಿ? ಅಂದಾಜು 2-3 ಕಿಲೋಮೀಟರ್ ವಾಕ್ ಮಾಡ್ತೀನಿ ಸರ್. ವೆರಿ ಗುಡ್. 2-3 ಕಿಲೋಮೀಟರ್. ಫ್ಯಾಂಟಾಸ್ಟಿಕ್ ಮಿಸ್ಟರ್ ರಾಮಚಂದ್ರ. ನಿಮ್ಮ ನೋಡಿದಾಗಲೇ ಅಂದ್ಕೊಂಡೆ ತುಂಬ ವಾಕ್ ಮಾಡ್ತೀರಾ ಅಂತ, ಅದಕ್ಕೆ ಇಷ್ಟು ಫಿಟ್ ಆಗಿದ್ದೀರ. ಓಕೆ ಮಿಸ್ಟರ್ ರಾಮಚಂದ್ರ, ನೀವು ಯಾವ ಕಂಪ್ನೀಲಿ ಕೆಲಸ ಮಾಡೋದು ಅಂತ ಹೇಳಿದ್ರಿ? ಏಡೆಡ್ ಡಿಸೈನ್ ಅನ್ನೋ ಕಂಪ್ನೀಲಿ ಕೆಲಸ ಮಾಡ್ತಾ ಇದ್ದೀನಿ. ಏಡೆಡ್ ಡಿಸೈನ್? ನಿಮ್ಮ ನೇಚರ್ ಆಫ್ ವರ್ಕ್ ಏನು? ಡಿಸೈನಿಂಗ್ ಸರ್. ಡಿಸೈನ್? ಸಾಫ್ಟ್ವೇರ್ನಲ್ಲಿ ಪ್ರೋಗ್ರಾಮ್ ಡಿಸೈನ್ ಮಾಡ್ತೀನಿ ಸರ್. ಅಂದರೆ ಯಾವಾಗಲೂ ಕಂಪ್ಯೂಟರ್ ಮುಂದೆ ಕೂತು ಕೆಲಸ ಮಾಡ್ತೀರಿ?
ಬಾಡಿಗೆ ಎಕ್ಸರ್ಸೈಸ್ ಕಡಿಮೆ. ಅದಕ್ಕೆ ಸರ್ ಡೈಲಿ ವಾಕಿಂಗ್ ಮಾಡೋ ಅಭ್ಯಾಸ ಇಟ್ಕೊಂಡಿದ್ದೀನಿ ಸರ್. ಫಂಟಾಸ್ಟಿಕ್. ರಾಮಚಂದ್ರ ಅವರೇ, ಈ ವಾಕಿಂಗ್ ಅಭ್ಯಾಸನ ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀರಿ ನೀವು? ಸುಮಾರು 6-7 ವರ್ಷದಿಂದ ಇದೆ ಸರ್. 6-7 ವರ್ಷ. ನೀವು ವಾಕಿಂಗ್ ಮಾಡೋ ಏರಿಯಾ ಆಗಲೇ ಯಾವುದೋ ಹೇಳಿದ್ರಲ್ಲ, ಹೇಳಿ ಯಾವುದು? ಬಸವೇಶ್ವರ ನಗರ ಸರ್. ನಿಮ್ಮ ಮನೆ ಅಲ್ಲೇನೇ ಇರೋದು? ಹಾಂ ಹೌದು ಸರ್. ಮಿಸ್ಟರ್ ರಾಮಚಂದ್ರ, ನಿಮ್ಮ ಐ ಡಿ ಪ್ರೂಫ್ ಅಥವಾ ಅಡ್ರೆಸ್ ಪ್ರೂಫ್ ಯಾವುದಾದ್ರು ಇದ್ರೆ ಕೊಡ್ತೀರಾ? ಐ ಡಿ ಅಡ್ರೆಸ್ ಪ್ರೂಫು ಏನೂ ತಂದಿಲ್ವಲ್ಲ ಸರ್. ಏನು ಐ ಡಿ ಅಡ್ರೆಸ್ ಪ್ರೂಫು ಏನು ಇಲ್ಲದೆ ಊರೆಲ್ಲ ಓಡಾಡ್ಕೊಂಡಿದ್ದೀರಾ? ಆರ್ಡರ್. ಪರವಾಗಿಲ್ಲ ಬಿಡಿ, ನಿಮ್ಮ ಅಡ್ರೆಸ್ ಪ್ರೂಫ್ ನಾನು ತರಿಸಿದ್ದೀನಿ ನೋಡಿ. ನಿಮ್ಮ ಐ ಡಿ ಪ್ರೂಫ್ ಹೇಳುತ್ತೆ ನಿಮ್ಮ ಮನೆ ಇರೋದು ಆರ್ ಟಿ ನಗರದಲ್ಲಿ ಅಂತ. ಹೌದು ಸರ್, ಆರ್ ಟಿ ನಗರ. ಮತ್ತೆ ಈಗ ತಾನೇ ಹೇಳಿದ್ರಲ್ರಿ ಬಸವೇಶ್ವರ ನಗರದಲ್ಲಿ ನಮ್ಮ ಮನೆ ಇರೋದು ಅಂತ. ಈಗ 1 ವರ್ಷದಿಂದ ಬಸವೇಶ್ವರ ನಗರದಲ್ಲಿ ಇದ್ದೀನಿ ಸರ್. ಇದು ಹಳೆ ಅಡ್ರೆಸ್ಸು ಸರ್. ಹೋಗ್ಲಿ ಬಿಡಿ, ಈಗ ನೀವು ಎಲ್ಲಿದ್ದೀರೋ ಅದರ ಅಡ್ರೆಸ್ ಪ್ರೂಫ್ ಕೊಡಿ, ಪೊಲೀಸರು ಕ್ರಾಸ್ ಚೆಕ್ ಮಾಡ್ಕೊ. ಸರ್ ಅದು ಮತ್ತೆ 2 ತಿಂಗಳು ಮುಂಚೆ ಹಾರ್ಟಿ ನಗರ ಹಳೆ ಮನೆಗೆ ಹೋದ್ವಿ ಸರ್. ಸಾರಿ ಸರ್, ಸ್ವಲ್ಪ ಕನ್ಫ್ಯೂಸ್ ಆಯಿತು ಸರ್. ಇರಲಿ ಬಿಡಿ ರಾಮಚಂದ್ರ, ಗಾಬರಿ ಆಗ್ತಾ ಇದೆ. ಸೊ ನೀವು ಇವಾಗ ಇರೋದು ಆರ್ ಟಿ ನಗರದಲ್ಲಿ? ಹೌದು ಸರ್. ಸೊ ನೀವು ಆರ್ ಟಿ ನಗರದಿಂದ ಬಸವೇಶ್ವರ ನಗರಕ್ಕೆ ಅಂದರೆ ಏರಿಯಾ ಟು ಏರಿಯಾ ವಾಕಿಂಗ್ ಮಾಡ್ತೀರಾ? ಇರಲಿ ಬಿಡಿ, ಪಾಯಿಂಟ್ ಟು ಬಿ ನೋಟೆಡ್ ಯುವರ್ ಆನ್. ನೀವು ಈ ರಾಘವ್ ಮತ್ತು ಶಾಂತಮ್ಮ ಅವ್ರನ್ನ ಎಷ್ಟೊತ್ತಲ್ಲಿ ನೋಡಿದ್ರಿ? ಅದು ಸುಮಾರು 1:10 ಆಗಿರ್ಬೋದು ಸರ್. ಆದರೆ ಅಷ್ಟೊತ್ತಲ್ಲಿ ನೀವು ಆಫೀಸಲ್ಲಿ ಇರಬೇಕಲ್ವಾ? ಅದು ನನಗೆ ಆಫೀಸ್ ಇರೋದು 11 ಗಂಟೆಗೆ ಸರ್. ಅಂದರೆ ಆರ್ ಟಿ ನಗರದಿಂದ 15 ಕಿಲೋಮೀಟರ್ ದೂರದಲ್ಲಿರೋ ಬಸವೇಶ್ವರ ನಗರಕ್ಕೆ ನೀವು ವಾಕಿಂಗ್ ಹೋಗಿ, ವಾಕಿಂಗ್ ಮುಗಿಸಿ ನಡ್ಕೊಂಡು ಮನೆಗೆ ಬಂದು ಸ್ನಾನ ತಿಂಡಿ ಎಲ್ಲ ಮುಗಿಸಿ ಪೀನ್ಯ ಸೆಕೆಂಡ್ ಸ್ಟೇಜಲ್ಲಿರೋ ನಿಮ್ಮ ಆಫೀಸ್ಗೆ 11 ಗಂಟೆ ಹೋಗಿ. ಈಗ ವಾಕಿಂಗ್ ಬೇಡಪ್ಪ, ಜಾಗಿಂಗ್ ಅಂತಾನೆ ಇತ್ತು. ಬೇಡ ಬೇಡ, ಜಾಗಿಂಗು ಬೇಡ ರೀ, ರೋಡಿಂದ ರೋಡ್ಗೆ ಜಂಪ್ ಮಾಡ್ಕೊಂಡು ಹೋದ್ರಿ ಅಂತಾನೆ ಇಟ್ಕೋ. ಆಗಲೂ ಕೂಡ 11 ಗಂಟೆಗೆ ಆಫೀಸ್ ತಲುಪೋಕೆ ಸಾಧ್ಯ ಇಲ್ವಲ್ಲ ರಾಮಚಂದ್ರ. ಕಮ್ಮಿ ಟೈಮಲ್ಲಿ ಈ ಬೆಂಗಳೂರು ಹೆವಿ ಟ್ರಾಫಿಕ್ ಅಲ್ಲಿ
ಅಷ್ಟು ಬೇಗ ಅಲ್ಲಿಗೆ ಹೇಗೆ ಹೋಗ್ತೀರಿ? ನಮಗೂ ಸ್ವಲ್ಪ ವಿದ್ಯೆ ಹೇಳ್ಕೊಡಿ ಸ್ವಾಮಿ, ನಿಮಗೂ ಪುಣ್ಯ ಬರುತ್ತೆ, ನಮಗೂ ಮುಕ್ತಿ ಸಿಗುತ್ತೆ. ನೀವು ಆಫೀಸ್ಗೆ ಹೋಗೋದು 11 ಗಂಟೆಗೆ ಅಂತ ಹೇಳಿದ್ರಿ ಅಲ್ವಾ? ಈ ಘಟನೆ ನಡೀತಲ್ಲ 16 ನವೆಂಬರ್, ಆವತ್ತು ನೀವು ಆಫೀಸ್ಗೆ 11 ಗಂಟೆಗೆ ಹೋದ್ರ? ಹೌದು ಸರ್. ನೋಡಿ ರಾಮಚಂದ್ರ ಅವರೇ, ನಿಮ್ಮ ಆಫೀಸಿಂದ ಲಾಗಿನ್ ರಿಪೋರ್ಟ್ ತರ್ತೀವಿ. ನೀವು ಆವತ್ತು ಆಫೀಸಿಗೆ ಲಾಗಿನ್ ಆಗಿರೋದು 9:27. ಇದು ಹೇಗೆ ಸಾಧ್ಯ ರಾಮಚಂದ್ರ ಅವರೇ? 9:30 ಬಸವೇಶ್ವರ ನಗರದಲ್ಲೂ ಇರ್ತೀರಾ, ಅದೇ 9:30 ಪೀಣ್ಯದಲ್ಲಿ ನಿಮ್ಮ ಆಫೀಸಲ್ಲೂ ಇರ್ತೀರಾ? ನೀವೊಂಥರ ಶ್ರೀಕೃಷ್ಣ ಪರಮಾತ್ಮನ ಥರ. ಕಿಲೋಮೀಟರ್ ಗಟ್ಟಲೆ ವಾಕಿಂಗ್ ಮಾಡ್ತೀರಾ, ಎಲ್ಲ ಕಡೆ ಇರ್ತೀರಾ. ವಂಡರ್ಫುಲ್ ಐತೆ, ವಂಡರ್ಫುಲ್. ನೀವು ರಾಘವ್ ಮತ್ತು ಶಾಂತಮ್ಮ ಅವ್ರನ್ನ ನೋಡಿದೆ ಅಂತ ಹೇಳಿದ್ರಲ್ಲ, ಅದು ನಿಜವೇ ಆಗಿದ್ರೆ ನಿಮ್ಮ ಆಫೀಸ್ನ ಲಾಗಿನ್ ಥಂಬ್ ಇಂಪ್ರೆಷನ್ ಡಿವೈಸ್ ಇರುತ್ತಲ್ಲ, ಅದರಲ್ಲಿ ನಿಮ್ಮ ಥಂಬ್ ಇಂಪ್ರೆಷನ್ನ ಯಾರಾದರೂ ನಿಮಗೆ ಗೊತ್ತಿಲ್ಲದ ಹಾಗೆ ಚೀಟ್ ಮಾಡಿರ್ಬೋದು ಅನ್ಸುತ್ತಾ? ಆಗಿದ್ರೂ ಆಗಿರ್ಬೋದು ಸರ್. ಆಗಿದ್ರೂ ಆಗಿರಬಹುದು. ಅಂದರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮ ಹೆಬ್ಬೆರಳು ಯಾರೋ ಕಟ್ ಮಾಡಿಕೊಂಡು ಆಫೀಸಿಗೆ ತೊಗೊಂಡು ಹೋಗಿ ಲಾಗಿನ್ ಡಿವೈಸ್ ತೋರಿಸ್ಬಿಟ್ಟು ತಂದು ನಿಮ್ಮ ಹೆಬ್ಬೆರಳು ಜೋಡಿಸ್ಬಿಟ್ಟಿದ್ದಾರೆ, ಹಾಗೂ ಆಗಿರ್ಬೋದು ಅಂತೀರಾ? ಗೊತ್ತಿಲ್ಲದ ಹಾಗೆ ನಿಮ್ಮ ಹೆಬ್ಬೆರಳು ಯಾರೋ ಕಟ್ ಮಾಡಿಕೊಂಡು ಆಫೀಸಿಗೆ ತೊಗೊಂಡು ಹೋಗಿ ಲಾಗಿನ್ ಡಿವೈಸ್ ತೋರಿಸ್ಬಿಟ್ಟು ತಂದು ನಿಮ್ಮ ಹೆಬ್ಬೆರಳು ಜೋಡಿಸ್ಬಿಟ್ಟಿದ್ದಾರೆ, ಹಾಗೂ ಆಗಿರ್ಬೋದು ಅಂತೀರಾ? ಅಲ್ಲ ರೀ ರಾಮಚಂದ್ರ, ನೀವೊಬ್ಬರು ವಿದ್ಯಾವಂತರು, ಬುದ್ಧಿವಂತರು, ಅನುಭವಸ್ಥರು, ಇದೆಲ್ಲ ಮಾತಾಡ್ಬೋದೇನು ನೀವು? ಸಾರಿ ಸರ್, ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟೆ ಸರ್. ನಿಮ್ಮ ಕನ್ಫ್ಯೂಷನ್ ನಾನು ಕ್ಲಿಯರ್ ಮಾಡಲ. ನಿಮ್ಮ ಆಫೀಸು ಸ್ಟಾರ್ಟ್ ಆಗೋದು 9:30, 11 ಗಂಟೆಗಲ್ಲ. ಘಟನೆ ನಡೀತಲ್ಲ 16 ನವೆಂಬರ್, ಆವತ್ತು ನೀವು ಆಫೀಸಲ್ಲೇ ಇದ್ರಿ, ಬೇರೆ ಎಲ್ಲೂ ಆಚೆಗೆ ಹೋಗಿಲ್ಲ. ಅದು ಓಕೆ ಓಕೆ ಸಾಲ. ದಟ್ಟೋಲಿವರ ಅಡ್ಡ.